ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್ ಸೊ ಇವತ್ತು ಎಫ್ ಡಿ ಎಸ್ ಡಿ ಎಗೋಸ್ಕರ ಮಾಕ್ ಟೆಸ್ಟ್ನ ಡಿಸ್ಕಸ್ ಮಾಡ್ಕೊಳೋಣ ಸೊ ಇದರಲ್ಲಿ ಟೆನ್ ಕ್ವೆಶನ್ಸ್ ಇರುತ್ತೆ ಸೊ ಪ್ರತಿಯೊಂದು ಕ್ವೆಶನು ಕೂಡ ನೀವು ನೋಡಿದ ತಕ್ಷಣ ಅದನ್ನು ಪಾಸ್ ಮಾಡಿಕೊಂಡು ಆನ್ಸರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ ಲಾಸ್ಟಲ್ಲಿ ಟೆನ್ ಕ್ವೆಶನ್ಗೆ ಎಷ್ಟು ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿರಿ ಸೊ ಪಾಸ್ ಮಾಡಿಬಿಟ್ಟು ಅದಾದಮೇಲೆ ನೀವು ಆನ್ಸರ್ ಮಾಡಿದ್ಮೇಲೆ ಎಕ್ಸ್ಪ್ಲನೇಷನ್ ನೋಡ್ಕೊಂಡಿರಿ ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ಫಸ್ಟ್ ಕ್ವೆಶನು ವಿಚ್ ಆಫ್ ವಿಚ್ ಈಸ್ ದ ಇಂಪಾರ್ಟೆಂಟ್ ಲಿಂಕ್ ವಿಚ್ ಕನೆಕ್ಟ್ಸ್ ಡೆವಲಪ್ಡ್ ಕಂಟ್ರಿ ವಿತ್ ಡೆವಲಪಿಂಗ್ ಕಂಟ್ರೀಸ್ ಸೊ ಡೆವಲಪ್ಡ್ ಕಂಟ್ರಿನ ಡೆವಲಪಿಂಗ್ ಕಂಟ್ರೀಸ್ಗೆ ಕನೆಕ್ಟ್ ಮಾಡುವಂಥ ಲಿಂಕ್ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಆಪ್ಷನಲ್ಲಿ ಚಿಕನ್ ನೆಕ್ ಕೊಟ್ಟಿದ್ದಾರೆ ಅದಾದಮೇಲೆ ಪನಾಮಾ ಕ್ಯಾನಲ್ಲು ಸೂಸ್ ಕ್ಯಾನಲ್ಲು ಮತ್ತು ಕೇಲ್ ಕ್ಯಾನಲ್ಲು ಅಂತ ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಸ್ಯೂಸ್ ಕ್ಯಾನಲ್ ಅಂತ ಸೊ ಈ ಸ್ಯೂಸ್ ಕ್ಯಾನಲ್ ಬಂದುಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ನೋಡಿ ಇದು ಮೆಡಿಟರೇನಿಯನ್ ಸೀಯಿಂದ ರೆಡ್ ಸಿಗೆ ಕನೆಕ್ಟ್ ಮಾಡುತ್ತೆ ಯಾವ್ಯಾವ ಸಿ ಕನೆಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ನಮಗೆ ಸೊ ಮೆಡಿಟರೇನಿಯನ್ ಸಿಯಿಂದ ರೆಡ್ ಸಿಗೆ ಕನೆಕ್ಟ್ ಮಾಡುತ್ತಿದ್ದು ಯಾರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು ಇದು ಸ್ಯೂಸ್ ಕ್ಯಾನಲ್ ಕಂಪನಿ ಅಂತ ಇವಾಗಲೂ ಕೂಡ ಸ್ಯೂಸ್ ಕ್ಯಾನಲ್ ಕಂಪನಿನೇ ಅದರ ಅಡ್ಮಿನಿಸ್ಟ್ರೇಷನ್ನು ಕೂಡ ಮಾಡ್ತಾ ಇದೆ ನೆಕ್ಸ್ಟು ಇದು ಓಪನ್ ಆಗಿದ್ದು ಏಯ್ಟೀನ್ ಸಿಕ್ಸ್ಟಿ ನೈನಲ್ಲಿ ಓಪನ್ ಆಗಿತ್ತು ಇದು ಆಫ್ರಿಕನ್ ಕಂಟ್ರೀಸ್ನ ಆಶ್ ಏಷ್ಯಾದಿಂದ ಇದು ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡಿರತ್ತೆ ಇದರದ್ದು ಒಂದು ಸರಿ ಮ್ಯಾಪು ಕೂಡ ನೋಡಿಕೊಂಡಿರೋಣ ನಾವು ಮ್ಯಾಪು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ಮ್ಯಾಪಲ್ಲಿ ನೋಡ್ಕೊಂಡ ತಕ್ಷಣ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿದೆ ಸ್ಯೂಸ್ ಕೆನಲ್ ಅಂತ ಸೊ ಸ್ಯೂಸ್ ಕೆನಲ್ಲು ಯಾವ್ಯಾವ್ದು ಸೀನ ಕನೆಕ್ಟ್ ಮಾಡುತ್ತೆ ಅಂತಂದರೆ ಇಲ್ಲಿ ಮೇಲ್ಗಡೆ ಮೆಡಿಟರೇನಿಯನ್ ಸಿ ಇದೆ ಈ ಕಡೆ ಕೆಳಗಡೆ ನಮಗೆ ರೆಡ್ ಸಿ ಇದೆ ಇಲ್ಲಿ ನೋಡೋ ಹಾಗೆ ನಮಗೇನು ಗೊತ್ತಾಗ್ತಿದೆ ಅಂತಂದರೆ ಎಕ್ಸಾಕ್ಟಾಗಿ ಈ ಕಡೆಯಿಂದ ರೈಟ್ ಸೈಡ್ ಪಾರ್ಟಿಗೆ ನಮಗೆ ಏಷ್ಯಾ ಬರುತ್ತೆ ಮತ್ತು ಈ ಕಡೆ ಕೆಳಗಡೆ ಪಾರ್ಟಲ್ಲಿ ನಮಗೆ ಆಫ್ರಿಕಾ ಬರುತ್ತೆ ಸೊ ಇದು ಸ್ಯೂಸ್ ಕೆನಲ್ ನಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಅದರನ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡ್ಕೊಂಡಿರಿ ಅದರ ಬೆನಿಫಿಟ್ಸ್ ನಾವು ನೋಡ್ಕೊಬೇಕು ಅಂತ ನಮ್ಗೆ ಗೊತ್ತಾಗ ಗೊತ್ತಾಗುತ್ತೆ ಬೆನಿಫಿಟ್ಸು ಈ ಮ್ಯಾಪಲ್ಲಿ ನೋಡಿ ಮುಂಚೆ ಈ ಸ್ಯೂಸ್ ಇಲ್ಲಿ ಇಲ್ಲಿರುವಂಥದ್ದು ಸೊ ಈ ಸ್ಯೂಸ್ ಕ್ಯಾನಲ್ ಓಪನ್ ಆಗಿರಲಿಲ್ಲವಲ್ಲ ಸೊ ಅವಾಗ ಏನೇ ಟ್ರೇಡ್ ನಡಿಬೇಕಂದ್ರೂ ಕೂಡ ಯೂಶ್ವಲಾಗಿ ಯುರೋಪಿಯನ್ ಕಂಟ್ರೀಸು ಟ್ರೇಡ್ ನಡೆಸಬೇಕು ಅಂತಂದರೆ ಈ ಥರ ಅವರು ಟ್ರಾವೆಲ್ ಮಾಡ್ತಾಯಿದ್ರು ಸೊ ಅವಾಗ ಏರ್ ಕನೆಕ್ಟಿವಿಟಿ ಇರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇಂದ ಕನೆಕ್ಟ್ ಮಾಡ್ತಾ ಇರಬೇಕಾರೆ ಅವರು ಈ ಥರ ಟ್ರಾವೆಲ್ ಮಾಡ್ತಾಯಿದ್ರು ಸೊ ಆಲ್ಮೋಸ್ಟು ಟ್ವೆಲ್ ಥೌಸಂಡ್ ತ್ರೀ ಹಂಡ್ರೆಡ್ ಮೈಲ್ಸು ಅಥವಾ ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಅವರು ಟ್ರಾವೆಲ್ ಮಾಡ್ಕೊತಾಯಿದ್ರು ಬಟ್ ಇಲ್ಲಿ ಸ್ಯೂಸ್ ಕೆನಲ್ ಓಪನ್ ಮಾಡಿದ್ಮೇಲೆ ಏನಾಗೋಯಿತು ಅಂತಂದರೆ ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಇದೆ ಇದು ಇದು ಆಫ್ರಿಕಾದು ಕಂಪ್ಲೀಟು ಟಿಪ್ಪು ಪಾಯಿಂಟ್ಗೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇದು ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡೋವಂಥದ್ದು ಶಾರ್ಟ್ ಆಗೋಯ್ತು ಡಿಸ್ಟೆನ್ಸು ಬರೀ ಇಷ್ಟೇ ಡಿಸ್ಟೆನ್ಸಲ್ಲಿ ಕವರ್ ಮಾಡೋಂಗೆ ಆಗೋಯ್ತು ಸ್ಯೂಸ್ ಕೆನಲ್ಲು ಓಪನ್ ಮೇಲೆ ಸೊ ಆಲ್ಮೋಸ್ಟ್ ನೋಡಿ ಒಂದು ಸಿಕ್ಸಿಂದ ಸೆವೆನ್ ತೌಸಂಡ್ ಕಿಲೋಮೀಟರ್ಸು ಶಾರ್ಟ್ ಅದು ಸೊ ಇದೊಂದು ಇಂಪಾರ್ಟೆಂಟ್ ಇಲ್ಲಿ ನಾವು ಪ್ರಾಪರಾಗಿ ಇದನ್ನು ನೋಡಿಕೊಂಡಿದ್ರೆ ಇದು ನೋಡಿ ಈಜಿಪ್ಟಲ್ಲಿದೆ ಇಲ್ಲಿದೆ ಇಲ್ಲಿ ನಾರ್ತಲ್ಲಿರುವಂಥ ಪೋರ್ಟ್ ಯಾವುದು ಅಂತಂದರೆ ಪೋರ್ಟ್ ಸೈಡ್ ಅಂತ ಇದೆ ಇಲ್ಲಿ ಅಲ್ಲಿ ಪೋರ್ಟು ಪೋರ್ಟ್ ಸೈಡ್ ಅಂತ ಅದಾದ್ಮೇಲೆ ಇಲ್ಲಿ ಸೌತಲ್ಲಿ ಸ್ಯೂಸ್ ಅಂತ ಇದೆ ಇಲ್ಲಿ ರೈಟ್ ಸೈಡಲ್ಲಿ ನಾವು ನೋಡಿಕೊಂಡ್ರೆ ಸಿನಾಯಿ ಪೆನೆನ್ಸುಲಾ ಅಂತ ಇದೆ ಈಜಿಪ್ಟಿನ ರೈಟ್ ಸೈಡ್ ನಮಗೆ ಯಾವ್ದು ಬರುತ್ತೆ ಇಸ್ರೇಲ್ ಬರುತ್ತೆ ಒಂದು ಪಾಯಿಂಟ್ ಏನು ತುಂಬ ಇಂಪಾರ್ಟೆಂಟು ಅಂತಂದರೆ ಮೆಡಿಟರೇನಿಯನ್ ಸಿ ಮೇಲ್ಗಡೆ ಇರುತ್ತೆ ರೆಡ್ ಸಿ ಕೆಳಗಡೆ ಇರುತ್ತೆ ಮೆಡಿಟರೇನಿಯನ್ ಸಿ ಇಂದ ರೆಡ್ ಸಿಗೆ ಇದು ಕನೆಕ್ಟಿವಿಟಿ ಪ್ರೊವೈಡ್ ಮಾಡಿರುತ್ತೆ ಇಷ್ಟು ಇದ್ರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸು ನೆನ್ಪಿಟ್ಕೊಂಡಿರಿ ಸೆಕೆಂಡ್ ಕ್ವೆಶನು ಮಯನ್ಮಾರ್ ಡಸ್ ನಾಟ್ ಶೇರ್ ಇಂಟರ್ನ್ಯಾಷನಲ್ ಬೌ ಬೌಂಡ್ರಿ ವಿತ್ ವಿಚ್ ಕಂಟ್ರಿ ಮಯಾನ್ಮಾರು ಯಾವ ದೇಶದ ಜೊತೆ ತನ್ನ ಬೌಂಡ್ರಿ ಶೇರ್ ಮಾಡ್ಕೊಳ್ಳಲ್ಲ ಇಂಟರ್ನ್ಯಾಷ್ನಲ್ ಬೌಂಡ್ರಿ ಶೇರ್ ಮಾಡ್ಕೊಳ್ಳಲ್ಲ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ನು ಲಾವೋಸ್ ಥೈಲ್ಯಾಂಡ್ ವಿಯತ್ನಾಂ ಮತ್ತು ಇಂಡಿಯಾ ಸೊ ಲಾವೋಸ್ ಥೈಲ್ಯಾಂಡ್ ವಿಯತ್ನಾಂ ಮತ್ತು ಇಂಡಿಯಾ ಇದರ ಆನ್ಸರು ನೀವು ಕಮೆಂಟ್ ಮಾಡಿ ಅಂತ ಅನ್ಕೊಂಡಿದ್ದೀನಿ ಸೊ ಇದರ ಆನ್ಸರ್ ಬಂದುಬಿಟ್ಟು ವಿಯತ್ನಾಂ ಸೊ ಲಾವೋಸಿಂದ ಒಂದು ಸರಿ ನಾವು ಮ್ಯಾಪ್ ನೋಡ್ಕೊಂಡ್ಬಿಟ್ಟಿರೋಣ ಸೊ ಮಯನ್ಮಾರ್ ಮ್ಯಾಪ್ ಒಂದು ಸರಿ ನಾವು ನೋಡ್ಕೊಂಡಿದ್ರೆ ಸೊ ಇಲ್ಲಿ ನೋಡಿ ಇಲ್ಲಿ ಮ್ಯಾನ್ಮಾರಿನ ಮ್ಯಾಪ್ ಇದೆ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ ಇಲ್ಲಿ ಇಂಡಿಯಾ ಕನೆಕ್ಟ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಇಂಡಿಯಾ ನಮಗೆ ನೀಟಾಗಿ ಕನೆಕ್ಟ್ ಆಗಿ ಆಗುತ್ತೆ ನಮ್ಗೆ ಗೊತ್ತು ಇನ್ನೊಂದೇನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಇಲ್ಲಿ ಇಂಡಿಯಾದು ನಾವು ಇಷ್ಟು ಮ್ಯಾಪ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಬಾಂಗ್ಲಾದೇಶಿದೆ ಸೊ ಬಾಂಗ್ಲಾದೇಶಿದೆ ರೈಟ್ ಸೈಡಲ್ಲಿ ನಮಗೆ ಮಯಾನ್ಮಾರ್ ಇದೆ ಇದರಲ್ಲಿ ನಾವು ಏನು ನೋಡ್ಕೋಬೇಕು ಅಂತಂದರೆ ನಮ್ಮ ಯಾವುದೇ ನಾರ್ತ್ ಈಸ್ಟ್ ಸ್ಟೇಟ್ಗೂ ಕೂಡ ಓಷನ್ನಿನೋ ಬೌಂಡ್ರಿ ಇಲ್ಲ ಬೇ ಆಫ್ ಬೆಂಗಾಲು ಯಾರೂ ಕೂಡ ಟಚ್ ಟಚ್ ಮಾಡಲ್ಲ ಯಾವುದೇ ಸ್ಟೇಟು ಕೂಡ ಟಚ್ ಮಾಡಲ್ಲ ಇಲ್ಲಿವರೆಗೂ ನಾವು ನೋಡಿಕೊಂಡಿದ್ರೆ ಇಲ್ಲಿಂದ ಬೌಂಡ್ರಿ ಇದೆ ನೋಡಿ ಇಲ್ಲಿವರೆಗೂ ಬಾಂಗ್ಲಾದೇಶಿನ ಬೌಂಡ್ರಿನೇ ಇದೆ ಆದರೆ ಇಂಡಿಯಾ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸೊ ಮಯನ್ಮಾರಿನ ಬಾರ್ಡರ್ಸ್ ನಾವು ನೋಡಿಕೊಂಡಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಂಡಿಯಾ ಇದೆ ಭೂಟಾನು ಕೂಡ ಟಚ್ ಆಗೋಲ್ಲ ಅದಾದಮೇಲೆ ಬಾಂಗ್ಲಾದೇಶ್ ಟಚ್ ಆಗುತ್ತೆ ಇಲ್ಲಿ ನೋಡಿ ಕೆಳಗಡೆ ಕಾರ್ನರಲ್ಲಿ ಬಾಂಗ್ಲಾದೇಶು ಟಚ್ ಆಗುತ್ತೆ ಇಲ್ಲಿ ಚೈನಾನೂ ಕೂಡ ಟಚ್ ಆಗುತ್ತೆ ಮತ್ತು ಈ ಕಡೆ ನೋಡಿದ್ರೆ ಲಾವೋಸು ಕೂಡ ಟಚ್ ಆಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಬಾರ್ಡರು ಟಚ್ ಆಗ್ತಿದೆ ನೋಡಿ ಲಾವೋಸು ಇಲ್ಲಿ ಲವೋಸು ಕೂಡ ಟಚ್ ಆಗುತ್ತೆ ಅದಾದಮೇಲೆ ಥೈಲ್ಯಾಂಡು ಕೂಡ ತುಂಬ ಪೋರ್ಷನ್ ಟಚ್ ಆಗುತ್ತೆ ಆದರೆ ಈ ಕಡೆ ರೈಟ್ ಸೈಡಲ್ಲಿ ವಿಯತ್ನಾಂ ಇದೆ ವಿಯತ್ನಾಂ ಬಂದ್ಬಿಟ್ಟು ಚೈನಾ ಕೆಳಗಡೆ ಇದೆ ಅಲ್ವಾ ಸೊ ಅದು ಟಚ್ ಆಗೋಲ್ಲ ಲಾವೋಸಿನ ರೈಟ್ ಸೈಡಲ್ಲಿ ನಮಗೆ ವಿಯತ್ನಾಂ ಬರುತ್ತೆ ವಿಯತ್ನಾಂ ಟಚ್ ಆಗೋಲ್ಲ ಸೊ ಆನ್ಸರ್ ಬಂದ್ಬಿಟ್ಟು ವಿಯತ್ನಾಂ ಅಂತ ಸೊ ಇದನ್ನು ಸರಿ ನೋಡ್ಕೊಂಡಿರಿ ಇದರಲ್ಲಿ ಇನ್ನೊಂದು ಸ್ವಲ್ಪ ಮ್ಯಾಪ್ನ ನಾವು ಅನಲೈಸ್ ಮಾಡ್ಕೊಂಡಿರಬೇಕು ಅಂತಂದರೆ ಇಲ್ಲಿ ಅಂಡಮಾನ್ ನಿಕ್ ಅಂಡಮಾನ ನಿಕೋಬಾರ್ ಐಲ್ಯಾಂಡ್ಸ್ ಇದೆ ಸೊ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಅಂಡಮಾನ್ ಐಲ್ಯಾಂಡ್ಸು ಅಂಡಮಾನ್ ಐಲ್ಯಾಂಡ್ಸಿಂದ ಮೇಲ್ಗಡೆ ನಾವು ನೋಡಿಕೊಂಡಿದ್ರೆ ಗಲ್ಫ್ ಆಫ್ ಮಾರ್ತಾಬನ್ ಇದೆ ಗಲ್ಫ್ ಆಫ್ ಮಾರ್ತಾಬನ್ ಇದೆ ಅಂಡಮಾನ್ ಸಿ ಗಲ್ಫ್ ಆಫ್ ಮಾರ್ತಾಬನು ಸೊ ಇಲ್ಲಿ ರೈಟ್ ಸೈಡಲ್ಲಿ ನಾವು ನೋಡ್ಕೊಂಡಿದ್ರೆ ಗಲ್ಫ್ ಆಫ್ ಥೈಲ್ಯಾಂಡ್ ಅಂತ ಇದೆ ಗಲ್ಫ್ ಆಫ್ ಥೈಲ್ಯಾಂಡು ಥೈಲ್ಯಾಂಡ್ ಪಕ್ಕ ನಮಗೆ ಕ್ಯಾಂಬೋಡಿಯಾ ಬರುತ್ತೆ ಸೊ ಮ್ಯಾಪ್ ರಿಲೇಟೆಡ್ ಬೇರೆ ಏನಾದರೂ ಕ್ವಶನ್ ಕೇಳಿದ್ರು ಕೂಡ ಈ ಏಷ್ಯಾ ಮ್ಯಾಪ್ ನಮಗೆ ಸ್ವಲ್ಪ ಗೊತ್ತಿರುತ್ತೆ ಥರ್ಡ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಮೆಲನೇಷಿಯಾ ರೀಜನ್ ಸೊ ಪೆಸಿಫಿಕ್ ಓಷನಲ್ಲಿ ಮೆಲನೇಷಿಯಾ ರೀಜನ್ ಅಂತ ಇದೆ ಸೊ ಟೋಟಲ್ ಆಗಿ ಮೂರು ರೀಜನ್ಸ್ ಇದ್ದಾವೆ ಅದರಲ್ಲಿ ಮೆಲನೇಷಿಯಾ ರೀಜನ್ ಅಂತ ಸೊ ಈ ಮೆಲನೇಷ್ಯಾ ರೀಜನಲ್ಲಿ ಯಾವ ಐಲ್ಯಾಂಡು ಅಥವಾ ಯಾವ ಪೋರ್ಷನು ಬರಲ್ಲ ಅಥವಾ ಯಾವ ಕಂಟ್ರಿ ಬರಲ್ಲ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ದಾರೆ ಸೊ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಡಿ ಕಿರಿಭಾತಿ ಸೊ ಈ ಕಿರಿಬಾತಿ ಇದರಲ್ಲಿ ಮೆಲನೇಷ್ಯಾ ರೀಜನಲ್ಲಿ ಬರೋಲ್ಲ ಒಂದು ಸರಿ ನಾವು ಮ್ಯಾಪ್ನ ನೋಡ್ಕೊಳ್ಳೋಣ ಸೊ ಇದು ನೋಡಿ ನಾರ್ತ್ ಪೆಸಿಫಿಕ್ ಓಷನ್ನು ಮತ್ತು ಸೌತ್ ಪೆಸಿಫಿಕ್ ಓಷನ್ನ ನಾವು ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಮೂರು ಡಿವಿಷನ್ಸ್ ಇರುತ್ತೆ ಒಂದು ಪಾಲಿನೇಷ್ಯಾ ಅಂತ ಇನ್ನೊಂದು ಇಲ್ಲಿ ಮೈಕ್ರೋನೇಷ್ಯಾ ಪಾಲಿನೇಷ್ಯಾ ಮೈಕ್ರೋನೇಷ್ಯಾ ಮತ್ತು ಮೆಲನೇಷ್ಯಾ ಅಂತ ಸೊ ಪಾಲಿನೇಷ್ಯಾ ಒಳಗಡೆ ನಮಗೆ ಕಿರಿಬಾತಿ ಬರುತ್ತೆ ನೋಡಿ ಇಲ್ಲಿ ಪಾಲಿನೇಷ್ಯಾ ಒಳಗಡೆ ನಾವಿಲ್ಲಿ ನೋಡಿಕೊಂಡಿದ್ರೆ ಕಿರಿಬಾತಿ ಬರುತ್ತೆ ಮಿಕ್ಕಿದೆಲ್ಲ ನಾವೇನೇನು ನೋಡ್ಕೊಂಡ್ವಿ ಸೋಲೋಮನ್ ಐಲ್ಯಾಂಡ್ ಆಗಿರಲಿ ಅಥವಾ ಕ್ಯಾಲೆಡೋನಿಯಾ ಆಗಿರಲಿ ವನ ವನ್ ಆತು ಆಗಿರಲಿ ಅಥವಾ ಫಿಜಿ ಅಥವಾ ಪಾಪನ್ಯೂ ಗಿನಿ ಮತ್ತು ಇಂಡೋನೇಷ್ಯಾ ಇವೆಲ್ಲ ಮೆಲನೇಷ್ಯಾದಲ್ಲಿ ಬರುವಂಥದ್ದು ಅದನ್ನು ಬಿಟ್ಬಿಟ್ಟು ನಾವು ಗುವಾಮು ಪಲಾವ್ ಅದಾದಮೇಲೆ ಫೆಡರ್ ಫೆಡರೇಟೆಡ್ ಸ್ಟೇಟ್ಸ್ ಆಫ್ ಮೈಕ್ರೋನೇಷ್ಯಾ ಮತ್ತು ಮಾರ್ಷಲ್ ಐಲ್ಯಾಂಡ್ಸ್ ಇದು ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಮಾರ್ಷಲ್ ಐಲ್ಯಾಂಡ್ಸ್ ಒಂದು ಇಂಪಾರ್ಟೆಂಟು ನಮಗೆ ಮರೈನಾ ಐಲ್ಯಾಂಡ್ಸ್ ಮರೀನಾ ಐಲ್ಯಾಂಡ್ಸ್ ಇಂಪಾರ್ಟೆಂಟು ಹವಾಯಿ ಇಂಪಾರ್ಟೆಂಟು ಸೊ ಇವೆಲ್ಲದು ಸ್ವಲ್ಪ ಫೇಮಸ್ ಫೇಮಸ್ ಇರೋವಂಥದ್ದು ಇವೆಲ್ಲದ್ರದ್ದು ಕೇಳ್ತಾ ಇರ್ತಾರೆ ಸೊ ನೀವೇನು ಮಾಡ್ಕೋಬೋದು ಅಂತಂದರೆ ಮೈಕ್ರೋನೇಷ್ಯಾ ಮತ್ತು ಮೆಲನೇಷ್ಯಾದು ಓದ್ಕೊಂಡಿರ್ಬೋದು ಇದನ್ನು ಬಿಟ್ಟು ಬೇರೆ ಏನಾದರೂ ಬಂದಿದ್ದರೆ ಅದು ಪಾಲಿನೇಷ್ಯಾಲಿ ಬರುವಂಥದ್ದು ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಿ ಫ್ರೆಂಚ್ ಪಾಲಿನೇಷ್ಯಾನು ಕೂಡ ಇಲ್ಲೇ ಬರುತ್ತೆ ಕುಕ್ ಐಲ್ಯಾಂಡ್ಸು ಟೋಂಗಾ ನೆಕ್ಸ್ಟು ಆ್ಯಂಡೆಸೈಟ್ ಲೈನು ಕೂಡ ಇಲ್ಲಿಂದೇ ಪಾಸಾಗುತ್ತೆ ಪಾಲಿನೇಷ್ಯಾ ಒಳಗಡೆ ಆ್ಯಂಡೆಸೈಟು ಕೂಡ ಪಾಸಾಗುತ್ತೆ ಈಕ್ವೇಟರ್ ನೋಡಿ ಯಾವುದ್ರಲ್ಲಿ ಪಾಸ್ ಈಕ್ವೇಟರು ಮೂರಕ್ಕೂ ಪಾಸಾಗುತ್ತೆ ನೋಡಿ ಸೊ ಇಲ್ಲಿ ನಾವು ಈಕ್ವೇಟರ್ನ ಈ ಥರ ಕನ್ಸಿಡರ್ ಮಾಡಿಕೊಂಡ್ರೆ ಪಾಲಿನೇಷ್ಯಾ ಮೈಕ್ರೋನೇಷಿಯಾ ಮತ್ತು ಮೆಲನೇಷ್ಯಾ ಮೂರರಲ್ಲೂ ಕೂಡ ಈಕ್ವೇಟರ್ ಪಾಸಾಗುತ್ತೆ ಸೊ ಈ ಥರ ನೀವು ಸರಿ ಅನಲೈಸ್ ಮಾಡಿಕೊಂಡು ನೋಡ್ಕೊಂಡಿರಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ ಜೋಗ್ರಫಿ ಪೋರ್ಷನಲ್ಲಿ ಫೋರ್ತ್ ಕ್ವೆಶನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫೀಚರ್ ಆಫ್ ಯೂಟ್ರೋಫಿಕ್ ಲೇಕ್ ಯು ಟ್ರೋಫಿಕ್ ಥರ ಲೇಕ್ ಇದ್ದಿದ್ರೆ ಅದರ ಫೀಚರ್ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ದೇ ಹ್ಯಾವ್ ಲೋ ಪ್ರೈಮರಿ ಪ್ರಾಡಕ್ಟಿವಿಟಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ ಇದು ತಪ್ಪು ಸೊ ಇದ್ರ ಬಗ್ಗೆ ನಾವು ಸಪ್ರೇಟ್ ವೀಡಿಯೋಲಿ ನೋಡ್ಕೊಂಡಿರೋಣ ಬಟ್ ಬ್ರೀಫಾಗಿ ನಾನು ಇದರಲ್ಲಿ ಹೇಳ್ತಾ ಇರ್ತೀನಿ ಸೊ ನೋಡಿ ಕ್ಲಾಸಿಫಿಕೇಷನ್ ನಾವು ವಾಟರ್ ಇದು ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಓಲಿಗೊ ಟ್ರೋಫಿಕ್ ಅಂತ ಒಂದು ಮಾಡ್ತೀವಿ ಮೀಸೋ ಟ್ರೋಫಿಕ್ ಅಂತ ಯು ಟ್ರೋಫಿಕ್ ಅಂತ ಮತ್ತು ಹೈಪರ್ ಯೂ ಟ್ರೋಫಿಕ್ ಅಂತ ಸೊ ಯಾವ ಥರ ಇದನ್ನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಈಗ ಪ್ರೊಡಕ್ಟಿವಿಟಿ ಅಂತಂದರೆ ಅಲ್ಲಿ ಎಕ್ವೆಟಿಕ್ ಪ್ಲ್ಯಾಂಟ್ಸು ಬೆಳೆಯುವಂಥದ್ದು ಅಥವಾ ನ್ಯೂಟ್ರಿಯೆಂಟಿನ ಕಂಟೆಂಟ್ಸ್ ಇರುವಂಥದ್ದು ಅದು ತುಂಬ ಕಮ್ಮಿ ಇರುವಂಥದ್ದು ಆಲಿಗೊ ಟ್ರಾಫಿಕ್ ಆಲಿಗೊ ಸ್ವಲ್ಪ ಜಾಸ್ತಿ ಕಂಟೆಂಟ್ಸ್ ಇರೋವಂಥದ್ದು ಮೀಸೋ ಟ್ರಾಫಿಕ್ ಅದಕ್ಕಿಂತ ಜಾಸ್ತಿ ಇರುವಂಥದ್ದು ಯು ಟ್ರಾಫಿಕ್ ಯು ಟ್ರಾಫಿಕ್ಕಿನ ಜಾಸ್ತಿ ಇರುವಂಥದ್ದು ಹೈಪರ್ ಯು ಟ್ರೋಫಿಕ್ ಸೊ ಯಾವುದರಲ್ಲಿ ಕಂಟೆಂಟು ಜಾಸ್ತಿ ಇರುತ್ತೆ ಅಷ್ಟು ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದರಲ್ಲಿ ಕಂಟೆಂಟ್ಸು ಕಮ್ಮಿ ಇರುತ್ತೆ ಆಲಿಗೋ ಟ್ರೋಫಿಕ್ಕು ಸೊ ಲೇಕ್ ಯಾವ ಥರ ಇರುತ್ತೆ ಅಂತಂದರೆ ಫುಲ್ಲು ಕ್ಲಿಯರಾಗಿರುತ್ತೆ ಟ್ರಾನ್ಸ್ಪರೆಂಟ್ ಥರ ಇರುತ್ತೆ ಮೀಸೋ ಟ್ರೋಫಿಕ್ ಅಂತಂದರೆ ಅಷ್ಟೊಂದು ಕ್ಲಿಯರಾಗಿರೋಲ್ಲ ಯಾಕಂತಂದರೆ ಅದರಲ್ಲಿ ಸ್ವಲ್ಪ ನ್ಯೂಟ್ರಿಯಂಟ್ಸು ಇರುತ್ತೆ ಯೂಟ್ರೋಫಿಕ್ ಅಂತಂದರೆ ಸ್ವಲ್ಪ ಕ್ಲಿಯರು ಕ್ಲಿಯರು ಕೂಡ ಇರಲ್ಲ ಮತ್ತು ಜಾಸ್ತಿ ತುಂಬಿರೋ ಥರ ಆಗಿರುತ್ತೆ ಅದಾದಮೇಲೆ ನಾವು ಹೈಪರ್ ಯೂಟ್ರೋಫಿಕ್ ನೋಡಿದರೆ ಕಂಪ್ಲೀಟ್ಲಿ ಉಪಯೋಗ ಥರ ಇರುತ್ತೆ ಯಾಕಂತಂದರೆ ಅದ್ರ ಒಳಗಡೆ ಅಷ್ಟೊಂದು ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಸೊ ಈ ಥರ ಯಾವ ಥರ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಆ ಥರ ಪ್ರೊಡಕ್ಟಿವಿಟಿನೂ ಕೂಡ ಜಾಸ್ತಿ ಆಗ್ತಿರತ್ತೆ ಯಾವ ಥರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಿರತ್ತೆ ಆ ಥರ ಮುಂದೆ ಹೋಗ್ತಿರತ್ತೆ ಸೊ ಕಮ್ಮಿ ಇದ್ದಿದ್ದರೆ ಅಲಿಗೋಡ್ ಟ್ರೋಫಿಕೂ ಅದಕ್ಕಿಂತ ಜಾಸ್ತಿ ಮೀಸೋ ಟ್ರೋಫಿಕೂ ಅದಕ್ಕಿಂತ ಜಾಸ್ತಿ ಯು ಟ್ರೋಫಿಕು ಅದಕ್ಕಿಂತ ಜಾಸ್ತಿ ನಮಗೆ ಹೈಪರ್ ಯು ಟ್ರೋಫಿಕ್ ಸೊ ಯು ಟ್ರೋಫಿಕ್ ಅಂತ ನೋಡಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ ಇದರಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಅಂತ ಅಲ್ವಾ ಸೊ ಆಲ್ಮೋಸ್ಟ್ ಒಂದು ಥರ್ಡ್ ಸ್ಟೇಜಲ್ಲಿ ಬರುತ್ತದು ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಅಂತ ಆದರೆ ನಾವು ಸಿ ಆಪ್ಷನ್ ನೋಡ್ಕೊಂಡಿದ್ರೆ ಲೋ ಪ್ರೊ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಇದರ ಆನ್ಸರು ರಾಂಗ್ ಆಗಿರುತ್ತೆ ಇದು ಲೋ ಪ್ರೈಮರಿ ಪ್ರೊಡಕ್ಟಿವಿಟಿ ಯಾರಿಗಾಗತ್ತೆ ಅಂತಂದರೆ ಆಲಿಗೋ ಟ್ರಾಫಿಕಿಗೆ ಆಗುತ್ತೆ ಫಿಫ್ತ್ ಕ್ವೆಶನು ಹೌ ಮೆನಿ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಸೋ ಫಾರ್ ವೇರ್ ಎಲೆಕ್ಟೆಡ್ ಅನ್ಅಪೋಸ್ಡ್ ಅವ್ರಿಗೆ ಆಪೋಸಿಷನೇ ಇಲ್ದಿದ್ದಂಗೆ ಎಲೆಕ್ಟ್ ಆಗಿರೋಂಥವ್ರು ಎಷ್ಟು ಪ್ರೆಸಿಡೆಂಟ್ಸ್ ಇದ್ದಾರೆ ಇವಾಗ್ರಿಗೂ ಅಂತ ಕೇಳ್ತಾ ಇದ್ದಾರೆ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ಟೂ ಅಂತ ಸೊ ಇಬ್ಬರು ಪ್ರೆಸಿಡೆಂಟ್ಸ್ ಇದ್ದಾರೆ ಯಾರು ಯಾರು ಅಂತಂದರೆ ಒಂದು ಬಂದ್ಬಿಟ್ಟು ಎನ್ ನೀಲಂ ರೆಡ್ಡಿ ನೀವು ಕೇಳಿರ್ಬೋದು ಸೊ ನೀಲಮ್ ರೆಡ್ಡಿ ಇವರೊಬ್ಬರು ಮತ್ತು ರಾಜೇಂದ್ರ ಪ್ರಸಾದ್ ಸೊ ರಾಜೇಂದ್ರ ಪ್ರಸಾದ್ ಮತ್ತು ನೀಲಂ ಸಂಜೀವ್ ರೆಡ್ಡಿ ಇವರು ಆಪೋಸಿಷನಲ್ಲಿದ್ದಂಗೆ ಎಲೆಕ್ಟ್ ಆಗಿದ್ರು ಸಿಕ್ಸ್ ಕ್ವಶನು ಏರಿಯಾಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕರೆಂಟ್ ಸ್ಟೇಟ್ಸ್ ಇವಾಗಿರುವಂಥ ಸ್ಟೇಟ್ಸು ಕೃಷ್ಣ ದೇವರಾಯ ಅವರ ರೂಲಿಂಗಲ್ಲಿ ಬಂದಿರಲಿಲ್ಲ ಯಾವ ಸ್ಟೇಟ್ ಅದು ಸೊ ಅವರು ನಮ್ಗೆ ಗೊತ್ತು ವಿಜಯನಗರ ಎಂಪರರು ಅಂತ ವಿಜಯನಗರ ಕಿಂಗು ಅಂತ ಸೊ ಇವ್ರ ಅಂಡರಲ್ಲಿ ಯಾವ ಸ್ಟೇಟ್ ಅಥವಾ ಯಾವ ರೀಜನ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಡಿ ಮಹಾರಾಷ್ಟ್ರ ರೀಜನ್ ಸೊ ಮಹಾರಾಷ್ಟ್ರ ರೀಜನ್ನು ಆ ಟೈಮಲ್ಲಿ ಮಹಾರಾಟ ಮರಾಠ ಅವ್ರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು ಸೊ ಅದರ ಕೆಳಗಡೆ ಇರುವಂಥ ರೀಜನ್ಸ್ ಇದಾವಲ್ಲ ಮತ್ತು ಈ ಕಡೆ ಆಲ್ಮೋಸ್ಟ್ ನಮಗೆ ಈ ಬೆಲ್ಟು ಏನು ಬರುತ್ತಲ್ಲ ಸೊ ಇದು ನಮಗೆ ವಿಜಯನಗರ ಎಂಪರರು ಕೃಷ್ಣದೇವರಾಯ ಅವರ ಅಂಡರಲ್ಲಿ ಬರ್ತಾ ಇತ್ತು ಸೆವೆಂತ್ ಕ್ವೆಶನು ವಿಚ್ ಆಫ್ ದ ಫಾಲೋಯಿಂಗ್ ಮಾನಸ್ಟ್ರೀಸ್ ಈಸ್ ನೋನ್ ಆ್ಯಸ್ ಗ್ಯಾಡನ್ ನಮ್ ಗ್ಯಾಲ್ ಲಾತ್ಸೆ ಗ್ಯಾಡನ್ ನಮ್ ಲಾತ್ಸೆ ಅಂತ ಯಾವ ಮಾನಸ್ಟ್ರಿಗೆ ನಾವು ಕರಿತೀವಿ ಅಂತ ಸೊ ಮೊನಸ್ಟ್ರಿ ಅಂತಂದರೆ ಏನು ಇವಾಗ ಬುದ್ಧಿಸ್ಟು ಅವರ ಟೆಂಪಲಿಗೆ ಬುದ್ಧಿಸಮ್ ಟೆಂಪಲಿಗೆ ಮಾನಸ್ಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಎಕ್ಸಾಂಪಲ್ಲು ನಾವು ಇಸ್ಲಾಂ ಅವರ ಪ್ರೀಚಿಂಗ್ ಸೈಟಿಗೆ ಏನಂತ ಕರಿತೀವಿ ನಾವು ಮಾಸ್ಕ್ ಅಂತ ಕರಿತೀವಿ ಸೊ ಕ್ರಿಶ್ಚಿಯನ್ಸ್ ಅವರ ಪ್ರೀಚಿಂಗ್ ಸೈಟಿಗೆ ನಾವು ಏನಂತ ಕರಿತೀವಿ ಚರ್ಚ್ ಅಂತ ಕರಿತೀವಿ ಅದೇ ಥರ ಬುದ್ಧಿಸ್ಟ್ ಅವರ ಪ್ರೀಚಿಂಗ್ ಸೈಟಿಗೆ ನಾವು ಮಾನಸ್ಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಯಾವ ಮಾನಸ್ಟ್ರಿಗೆ ನಾವು ಗೇಡನ್ ನಮ್ ಲಾಸೆ ಲಾಸ್ಸೆ ಅಂತಲೂ ಕೂಡ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ ಇದರ ಆನ್ಸರ್ ಬಂದ್ಬಿಟ್ಟು ಬಿ ತವಾಂಗ್ ಸೊ ತವಾಂಗ್ ಮಾನಿಸ್ಟ್ರಿ ಅಂತ ಇದೆ ಎಲ್ಲಿದೆ ತವಾಂಗ್ ಮಾನಿಸ್ಟ್ರಿ ಅಂತಂದರೆ ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶಲ್ಲಿದೆ ಇಡೀ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಮಾನಿಸ್ಟ್ರಿ ಇರೋವಂಥದ್ದು ಇದೆ ತವಾಂಗ್ ಮೋನ್ಸ್ಟ್ರಿ ಇದಕ್ಕೆ ಗ್ಯಾಡನ್ ನಮ್ಗ್ಯಾಲ್ ಲಾಚ್ೆ ಅಂತಲೂ ಕೂಡ ಕರೀತಾರೆ ಸೊ ಗ್ಯಾಡನ್ ನಮ್ಗ್ಯಾಲ್ ಲಾಜೆ ಅಂತಂದ್ರೆ ಏನು ಸೆಲೆಸ್ಟಿಯಲ್ ಪ್ಯಾರಡೈಸ್ ಇನ್ನ ಕ್ಲಿಯರ್ ನೈಟ್ ಅಂತ ಸೆಲೆಸ್ಟಿಯಲ್ ಇನ್ನ ಕ್ಲಿಯರ್ ನೈಟ್ ಅಂತ ಸೊ ನಾವು ಇಡೀ ವರ್ಲ್ಡಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಬರುತ್ತೆ ಸೊ ಸೆಕೆಂಡ್ ಲಾರ್ಜೆಸ್ಟ್ ಬರುತ್ತೆ ಇದು ತವಾಂಗ್ ಮಾನ್ಸ್ಟ್ರಿ ನಮಗೆ ಎಲ್ಲದಕ್ಕಿಂತ ಲಾರ್ಜೆಸ್ಟ್ ಯಾವುದು ಅಂತಂದರೆ ನೋಡಿ ಪೋಟಾಲ ಪೋಟಾಲ ಪ್ಯಾಲೇಸ್ ಅಂತ ಇದೆ ಪೋಟಾಲ ಪ್ಯಾಲೇಸ್ ಅಂತ ಇದೆ ಲಾಸ ಅಲ್ಲಿ ಕೋಟಲಾ ಪ್ಯಾಲೇಸ್ ಲಾಸಾ ಟಿಬೆಟಲ್ಲಿರುವಂಥದ್ದು ಸೊ ಇಡೀ ಅಲ್ಲಿ ಇದೆ ಬಿಗ್ಗೆಸ್ಟ್ ಮಾನ್ಸ್ಟ್ರಿ ಸೆಕೆಂಡ್ ಇರುವಂಥದ್ದು ತವಾಂಗು ಇದು ನಮ್ಮ ಅರುಣಾಚಲ್ ಪ್ರದೇಶದಲ್ಲಿದೆ ಏಯ್ಟ್ ಕ್ವಶನು ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಆಫ್ ಇಂಡಿಯನ್ ಟೆಂಪಲ್ಸ್ ರೆಸೆಂಬಲ್ಸ್ ಪೈಲಾನ್ಸ್ ಆಫ್ ಇಜಿಪ್ಷಿಯನ್ ಟೆಂಪಲ್ಸ್ ಸೊ ಟೆಂಪಲ್ಸ್ ಅಲ್ಲಿ ಪೈಲಾನ್ಸ್ ಅಂತ ಇರುತ್ತಲ್ಲ ಆ ತರದ್ದು ಶೇಪು ಇಂಡಿಯನ್ ಟೆಂಪಲ್ಸ್ ಅಲ್ಲಿ ಯಾವುದಕ್ಕೆ ನಾವು ಕರಿಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದರದ್ದು ಆನ್ಸರ್ ಬಂದ್ಬಿಟ್ಟು ಗೋಪುರ ಸೊ ಈ ಪೈಲಾನ್ ಅನ್ನೋ ಮೀನಿಂಗ್ ನಾವು ನೋಡ್ಕೊಂಡಿದ್ರೆ ಅದೊಂಥರ ಟಾಲ್ ಟವರ್ ಅದು ಸೊ ಟಾಲ್ ಟವರ್ ಇರುತ್ತೆ ಅದು ಸೊ ಇವಾಗ ನಾವು ಎಕ್ಸಾಂಪಲ್ ಒಂದು ಟವರ್ ಅಂತ ಹೇಳ್ಬಿಟ್ಟು ಟಾಲ್ ಆಗಿ ಟವರ್ ಇರುತ್ತೆ ಮೇನ್ಲಿ ಯಾಕೆ ಇರುತ್ತಿದ್ದು ಅಂತಂದರೆ ಒಂಥರ ಪಾತು ತೋರ್ಸೋಕ್ಕೆ ದಾರಿ ತೋರ್ಸೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇರುತ್ತೆ ಇವಾಗ ನಾವು ಗೋಪುರಗಳು ಕೂಡ ಮಾಡ್ಕೊಂಡಿರ್ತೇವಲ್ಲ ದೇವಸ್ಥಾನಗಳು ದೇವಸ್ಥಾನದ ಮೇಲೆ ಗೋಪುರನೂ ಕೂಡ ಯಾಕೆ ಮಾಡ್ಕೊಂಡಿರ್ತೀವಿ ಅಂತಂದರೆ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಲೊಕೇಟ್ ಮಾಡೋಕ್ಕೆ ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಗೋಪುರ ಮಾಡ್ಕೊಂಡಿರ್ತಾ ಇರ್ತೀವಿ ನೈನ್ತ್ ಕ್ವೆಶನು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಇಸ್ ಸೋಲ್ ಪ್ರೊಡ್ಯೂಸರ್ ಆಫ್ ಅಗೇಟ್ ಚಾಲ್ಕ್ ಮತ್ತು ಪೆರ್ ಪೆರ್ಲೈಟ್ ಅಂತ ಹೇಳ್ಬಿಟ್ಟು ಇದ್ದಾರೆ ಅಂತಂದರೆ ಅಗೇಟ್ ಚಾಲ್ಕು ಪೆರ್ಲೈಟು ಬರೀ ಇದು ಒಂದೇ ಸ್ಟೇಟಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು ಬೇರೆ ಎಲ್ಲೂ ಪ್ರೊಡ್ಯೂಸೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಯಾವುದು ಇದರಲ್ಲಿ ಆನ್ಸರು ಅಂತಂದರೆ ಸಿ ಗುಜರಾತ್ ಸೊ ಗುಜರಾತಲ್ಲಿ ಅಷ್ಟೇ ಇದು ಅಗೇಟು ಚಾಲ್ಕು ಪೆರ್ಲೈಟು ಇದನ್ನು ಪ್ರೊಡ್ಯೂಸ್ ಮಾಡ್ಕೊತಾ ಇರ್ತಾರೆ ಅದನ್ನು ಬಿಟ್ಬಿಟ್ರೆ ಬೇರೆ ಇಲ್ಲಿ ಫೈಯರ್ ಕ್ಲೇ ಆಗಿರ್ಬೋದು ಸ್ಯಾಂಡು ಲಿಗ್ನೈಟು ಲ್ಯಾಟ್ರೇಟು ಇವೆಲ್ಲದು ಪ್ರೊಡ್ಯೂಸ್ ಮಾಡ್ಕೊತಾರೆ ಗುಜರಾತಲ್ಲಿ ಟೆಂತ್ ಕ್ವೆಶನು ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಈಸ್ ಲಾರ್ಜೆಸ್ಟ್ ಬಾಕ್ಸೈಟ್ ಪ್ರೊಡ್ಯೂಸರ್ ಬಾಕ್ಸೈಟ್ನ ಯಾವ ಸ್ಟೇಟು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಒಡಿಸ್ಸಾ ಸೊ ಇದು ತುಂಬ ವರ್ಷದಿಂದ ಇರುವಂಥದ್ದು ರಿಪೀಟೆಡ್ ಕ್ವೆಶನ್ ಇದು ಒಡಿಸ್ಸಾ ಒಡಿಸಾ ನೋಡಿ ಲಾರ್ಜೆಸ್ಟ್ ಬಾಕ್ಸ್ ಸೈಟು ಪ್ರೊಡ್ಯೂಸಿಂಗ್ ಸ್ಟೇಟು ಇಡೀ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬಾಕ್ಸೈಟ್ ಇನ್ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಒಡಿಸ್ಸಾದಲ್ಲೇ ಪ್ರೊಡ್ಯೂಸ್ ಆಗುವಂಥದ್ದು ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ನಿಮಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಂಡಿರಿ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ ಲೈಕ್ ಬಟನ್ನ ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಇದೇ ಥರ ವೀಡಿಯೋಸ್ನೂ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ